ರಾಜಾಜಿನಗರದಲ್ಲಿ ಮತದಾರರಿಗೆ ಹಣ ಹಂಚಿಕೆ ಅನ್ನುವಂತಹ ಹೈ ಡ್ರಾಮಾ ನಡೆದಿದೆ. ಮತದಾರರಿಗೆ ಹಣ ಹಂಚ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಬಿಜೆಪಿ ಅಭ್ಯರ್ಥಿ ಎಸ್ ಸುರೇಶ್ ಕುಮಾರ್ ಪುತ್ರಿ ಡಾಕ್ಟರ್ ದಿಶಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ರು. ರಾಜಾಜಿನಗರದ ಸೋಷಿಯಲ್ ಮೀಡಿಯಾ ಕಚೇರಿಯಲ್ಲಿ ದಿಶಾಗೆ ದಿಗ್ಬಂಧನವನ್ನು ಕೂಡ ಹಾಕಲಾಗಿದೆ. ತಂದೆ ಎಸ್ ಸುರೇಶ್ ಕುಮಾರ್ ಪರ ಸೋಷಿಯಲ್ ಮೀಡಿಯಾ ಪ್ರಚಾರದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಾಜಾಜಿನಗರದ ESI ಆಸ್ಪತ್ರೆ ಬಳಿ ಕಚೇರಿಯಲ್ಲಿ ಡಾಕ್ಟರ್ ದಿಶಾ ಮತ್ತಿತರರು ಕೆಲಸವನ್ನ ಮಾಡ್ತಾ ಇದ್ರು. ಸುರೇಶ್ ಕುಮಾರ್ ಪರ ಸಾಮಾಜಿಕ ಜಾಲತಾಣಗಳ ಪ್ರಚಾರದ ಬಗ್ಗೆ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆಕೆಗೆ ದಿಗ್ಬಂಧನವನ್ನ ಹಾಕಲಾಗಿರುವಂತದ್ದು. ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗುತ್ತಾರೆ, ಹಣ ಹಂಚ್ತಾ ಇದ್ದೀರಾ ನೀವಿಲ್ಲಿ ಅಂತ ಡಾಕ್ಟರ್ ದಿಶಾ ಇತರರಿಗೆ ಸದಸ್ಯರೇನಿದ್ರು ಅವರನ್ನ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಆದ್ರೆ ನಾವು ಹಣ ಹಂಚ್ತಾ ಇಲ್ಲ ಅಂತ ಸುರೇಶ್ ಕುಮಾರ್ ಪುತ್ರಿ ಡಾಕ್ಟರ್ ದಿಶಾ ಸುರೇಶ್ ಕುಮಾರ್ ವಾದವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ದಿಶಾ ಮತ್ತಿತರರು ಇರುವಂತಹ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು, ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಜಮಾಯಿಸಿದ್ರು. ಹೈಡ್ರಾಮಾ ಸ್ಥಳದಲ್ಲಿ ಚುನಾವಣಾಧಿಕಾರಿಗಳು ಕೂಡ ಇದ್ರು, ರಾಜಾಜಿನಗರ ಪೊಲೀಸರು ಕೂಡ ಇದ್ರು. ಹಣವನ್ನ ಹಂಚ್ತಾ ಇದ್ದೀರಿ ಅಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ರಾಜಾಜಿನಗರದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಕುಮಾರ್ ಅವರ ಪುತ್ರಿ ಡಾಕ್ಟರ್ ದಿಶಾ ಸುರೇಶ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾದ ಒಂದು ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳ ಜೊತೆ ಅವರು ನಿರತರಾಗಿದ್ದರು. ಈ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನುಗ್ಗಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ನೀವಿಲ್ಲಿ ಏನು ಮಾಡ್ತಿದ್ದೀರಿ, ಹಣ ಹಂಚ್ತಾ ಇದ್ದೀರಿ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ದಿಶಾಗೆ ದಿಗ್ಬಂಧನವನ್ನು ಕೂಡ ಹಾಕ್ತಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಣ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಒಂದು ದೊಡ್ಡ ಹೈಡ್ರಾಮವೇ ನಡೆದು ಹೋಗುತ್ತೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರದಲ್ಲಿನ ಬೆಳವಣಿಗೆ ಇದು. ಬಿಜೆಪಿಯ ಕಾರ್ಯಕರ್ತರು ಹಣ ಹಂಚ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ರೀತಿ ಹೈಡ್ರಾಮಾವನ್ನೇ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುರೇಶ್ ಕುಮಾರ್ ಅವರ ಪುತ್ರಿ ಡಾಕ್ಟರ್ ದಿಶಾ ಸುರೇಶ್ ಕುಮಾರ್ ಅವರು ತಮ್ಮ ತಂದೆಯ ಸೋಷಿಯಲ್ ಮೀಡಿಯಾ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ತಾ ಇರ್ತಾರೆ, ಅವರ ಜೊತೆಗೆ ಸಹಾಯಕರು ಕೂಡ ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಕಚೇರಿಗೆ ಏಕಾಏಕಿ ನುಗ್ಗಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ನೀವಿಲ್ಲಿ ಹಣವನ್ನು ಹಂಚಿಕೆ ಮಾಡ್ತಾ ಇದ್ದೀರಿ ಅನ್ನುವಂತಹ ನೇರ ಆರೋಪವನ್ನು ಮಾಡೋದಲ್ಲದೆ ದಿಶಾಗೆ ದಿಗ್ಬಂಧನವನ್ನು ಕೂಡ ಹೇರ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯ ಚುನಾವಣಾಧಿಕಾರಿಗಳು ಜೊತೆಗೆ ರಾಜಾಜಿನಗರದ ಪೊಲೀಸರು ಕೂಡ ಇದ್ರು ಅನ್ನುವಂಥದ್ದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹಣ ಹಂಚ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. ಹಣ ಹಂಚಿಕೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪಕ್ಕೆ ಸಂಬಂಧವೇ ಇಲ್ಲ. ಹಣ ಹಂಚಿಕೆ ಹೈಡ್ರಾಮಾ ಬಗ್ಗೆ ಸುರೇಶ್ ಕುಮಾರ್ ಪುತ್ರಿ ಡಾಕ್ಟರ್ ದಿಶಾ ಕೊಟ್ಟಿರುವಂತಹ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾ ಇದ್ದ ನನ್ನ ಬಳಿ ಕೆಟ್ಟದ್ದಾಗಿ ವರ್ತನೆ ಮಾಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ದಿಶಾ ಸುರೇಶ್ ಕುಮಾರ್ ಸೋಷಿಯಲ್ ಮೀಡಿಯಾ ಕೆಲಸವನ್ನ ಮಾಡ್ತಾ ಇದ್ದೆ, ಈ ಸಂದರ್ಭದಲ್ಲಿ ಬಂದಂತಹ ಇವರುಗಳು ನನ್ನ ಜೊತೆ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆ, ಕೆಟ್ಟದಾಗಿ ವರ್ತಿಸಿದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಹಣ ಹಂಚಿಕೆಗೂ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪಕ್ಕೂ ಸಂಬಂಧವೇ ಇಲ್ಲ. ಹಣ ಹಂಚಿಕೆ ಹೈಡ್ರಾಮಾ ಬಗ್ಗೆ ಸುರೇಶ್ ಕುಮಾರ್ ಪುತ್ರಿ ಡಾಕ್ಟರ್ ದಿಶಾ ಕೊಟ್ಟಿರುವಂತಹ ಹೇಳಿಕೆ ಇತ್ತು.
ದಿಶಾ ಎಸ್ ಕುಮಾರ್, ಸುರೇಶ್ ಕುಮಾರ್ ಅವ್ರ ಮಗಳು. ನಾನು ಲಾಸ್ಟ್ ಸಂಡೆಯಿಂದ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ನಮ್ಮ ತಂದೆ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದೀನಿ. ನನಗೆ ಪೊಲಿಟಿಕ್ಸ್ಗೆ ಏನೂ ಸಂಬಂಧ ಇಲ್ಲ. ನಮ್ಮ ಡಾಕ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೊಫೆಷನ್. ಇನ್ 2 ಡೇಸ್ ಇದೆ ಎಲೆಕ್ಷನ್ಗೆ, ಸೊ ವಿ ಥಾಟ್ ಪಾಸಿಟಿವ್ ಬರೀ ನೆಗೆಟಿವ್ ಟ್ರೋಲಿಂಗ್ ಮಾಡ್ತಿದ್ದಾರೆ, ಏನು ತಿಳಿದೆ ಏನನ್ನೋ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜಲ್ಲಿ. ಸುಮ್ಮನೆ ಅದು ದಟ್ ಯು ಕ್ಯಾನ್ ಸಿ ಮೈ ಹ್ಯಾಂಡ್ಸ್, ಐ ಆಮ್ ಲಿಟ್ರಲಿ ಶೇಕಿಂಗ್ ಬಿಕಾಸ್ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ಈ ಥರ ಅಲಿಗೇಷನ್ಸ್ ಈ ಥರ ಹೊಡೆಯೋಕ್ಕೆ ಬಂದ ಮನೆ ಯಾರು ಅಂತಾನೆ, ಈ ಆಫೀಸ್ ನನ್ನ ಫ್ರೆಂಡು ಅಂತ ನಾನು ಬಂದೆ ಸರ್, ಪಕ್ಕದ ಮನೆಯವ್ರು ಯಾರಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಕೆಟ್ಟ ಕೆಟ್ಟ ಲ್ಯಾಂಗ್ವೇಜು, ಕೆಟ್ಟ ಕೆಟ್ಟ ಜೆಸ್ಚರ್ಸ್ ಮಾಡಿದ್ರು, ವಿಡಿಯೋಸ್ ತೊಗೊಂಡ್ರು ನಂದು, ನನ್ನನ್ನು ಕೇಳಿದೆ, ಫೋಟೋಸ್ ತೊಗೊಂಡ್ರು, ನೀವು ದುಡ್ಡು ಹಂಚ್ತಿದ್ದೀರ, ನಾನು ಹೇಳಿದೆ ನನ್ನ ಬ್ಯಾಗ್ ಚೆಕ್ ಮಾಡಿ, ಅಷ್ಟು ಡೌಟ್ ಇದ್ರೆ ಆ್ಯಂಡ್ ದೇ ವರ್ ಪಾಯಿಂಟಿಂಗ್ ಅಟ್ ಮೀ, ನಿನ್ನ ಬ್ಯಾಗಲ್ಲಿ ದುಡ್ಡಿದೆ ತಗೊಳಪ್ಪ ಚೆಕ್ ಮಾಡು ಅಂದೆ. ಅಷ್ಟೊತ್ತಿಗೆ ಓಡೋದ್ರು ವಿತೌಟ್ ಎನಿ ಅಫಿಷಿಯಲ್ಸ್, ಓಡೋದ್ರು ಆಚೆ. ದೆನ್ ಅಫಿಷಿಯಲ್ಸ್ ಬಂದರು, ಅಫಿಷಿಯಲ್ ಜೊತೆನೂ ದೇ ಲಿಟ್ರಲಿ ಬಾರ್ಸ್ಡ್ ಇನ್. ಅಫಿಷಿಯಲ್ 2:50 ಬಂದೆ ಸರ್, 2:50 ಬಂದೆ. ನಮ್ಮ ಮಾವ ಅಡ್ಮಿಟ್ ಆಗಿದ್ದಾರೆ ಅಪೋಲೋ ಶೇಷಾದ್ರಿಪುರ, ಈಸ್ ಇನ್ ICU. ಸೊ ಅಲ್ಲಿ ಮುಗಿಸ್ಕೊಂಡು ಎಲೆಕ್ಷನ್ 2 ಡೇಸ್ ಇದೆ ಅಂತ ನನ್ನ ಹಸ್ಬೆಂಡ್ನ ಅಲ್ಲೇ ಬಿಟ್ಟು ನಾನು ಒಬ್ಳೇ ಬಂದೆ. ಮೇಡಮ್ ನನಗೆ ಗೊತ್ತಿಲ್ಲ, ನಾನು ಸೋಷಿಯಲ್ ಮೀಡಿಯಾ ಕೆಲಸ ಮಾಡಿದ್ವಿ, ಇನ್ನು ನನ್ನ ಭಾಗದಲ್ಲೇನೋ ದುಡ್ಡಿಲ್ಲ. ಸೊ ಹೌ ಕ್ಯಾನ್ ಯು ಪುಟ್ 2 and 2 ಅಂಡ್ ಮೇಕ್ ಇಟ್ 100? ಯಾರಿಗೆ ಗೊತ್ತು ಅದು ಯಾರ್ದು ದುಡ್ಡು ಅಂತ? ಹೌ ಕ್ಯಾನ್ ಯು ಜಸ್ಟ್ ಜಂಪ್ ಟು ಕನ್ಕ್ಲೂಷನ್ಸ್? ಯಾರಾದ್ರೂ ಟಿ ವಿ ನನಗೆ ಕಾಲ್ ಮಾಡಿ ಕೇಳಿದ್ರ ಎಲ್ಲರೂ ಬ್ರೇಕಿಂಗ್ ನ್ಯೂಸ್ ಹಾಕ್ತಿದ್ದೀರ, ಪೊಲೀಸ್ ಹತ್ರ ಇದಾರೆ ಅಂತ. ಈಗ ನನ್ನ ಕರಿಯರ್ ಬಗ್ಗೆ ನಾನು ಯಾರ ಹತ್ರ ಹೇಳಿ, ನಾನು ಹೇಳ್ತಿರುವಾ ನನ್ಗೆ ಎಷ್ಟು ಅಸಹ್ಯ ಆಗ್ಬಿಟ್ಟಿದೆ ಅಂದ್ರೆ, ಯಾಕಾದ್ರೂ ನನ್ನ ಕೆಲ್ಸಕ್ಕೆ ಬಂದೆ ಇಲ್ಲಿ ನಮ್ಮ ಅಪ್ಪಂಗೋಸ್ಕರ ಅಂತ ಅನ್ಸ್ತಿದೆ. ಶೇಖರ್ ಸಾರಿ, ಹಲೋ ನಮಸ್ತೆ, ನಾನು ದಿಶಾ, ಡಾಕ್ಟರ್ ದಿಶಾ ಎಸ್ ಕುಮಾರ್, ಸುರೇಶ್ ಕುಮಾರ್ ಅವ್ರ ಮಗಳು. ನಾನು ಲಾಸ್ಟ್ ಸಂಡೆಯಿಂದ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ನಮ್ಮ ತಂದೆ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದೀನಿ. ನನಗೆ ಪೊಲಿಟಿಕ್ಸ್ಗೆ ಏನೂ ಸಂಬಂಧ ಇಲ್ಲ. ನಮ್ಮ ಡಾಕ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೊಫೆಷನ್. ಇನ್ 2 ಡೇಸ್ ಇದೆ ಎಲೆಕ್ಷನ್ಗೆ, ಸೊ ವಿ ಥಾಟ್ ಪಾಸಿಟಿವ್ ಬರೀ ನೆಗೆಟಿವ್ ಟ್ರೋಲಿಂಗ್ ಮಾಡ್ತಿದ್ದಾರೆ, ಏನು ತಿಳಿದೆ ಏನನ್ನೋ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜಲ್ಲಿ. ಸುಮ್ಮನೆ ಅದು ದಟ್ ಯು ಕ್ಯಾನ್ ಸಿ ಮೈ ಹ್ಯಾಂಡ್ಸ್, ಐ ಆಮ್ ಲಿಟ್ರಲಿ ಶೇಕಿಂಗ್ ಬಿಕಾಸ್ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ಈ ಥರ ಅಲಿಗೇಷನ್ಸ್ ಈ ಥರ ಹೊಡೆಯೋಕ್ಕೆ ಬಂದ. ಎಸ್ ದಿಶಾ, ಎಸ್ ಸುರೇಶ್ ಕುಮಾರ್ ವಿರುದ್ಧ ಹಣ ಸಾಗಣೆಯ ಆರೋಪದ ಹಿನ್ನೆಲೆಯಲ್ಲಿ ತಮ್ಮ ಮಗಳು ಹಣ ಹಂಚಿಕೆಯಲ್ಲಿ ಭಾಗಿಯಾಗಿಲ್ಲ, ಹಣ ಹಂಚ್ತಾ ಇದ್ದ ನನ್ನ ಮಗಳನ್ನು ಪೊಲೀಸರು ವಶಕ್ಕೆ ಪಡೆದಿಲ್ಲ ಅಂತಲೂ ಕೂಡ ಈಗ ರಾಜಾಜಿನಗರ ಕ್ಷೇತ್ರದ BJP ಅಭ್ಯರ್ಥಿಯಾದಂತಹ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಣ ಹಂಚಿಕೆ ರೀತಿಯ ಕೆಲಸ ನಾನಾಗಲಿ ನನ್ನ ಮಗಳಾಗಲಿ ಮಾಡಲ್ಲ, ವಿಶೇಷವಾಗಿ ನನ್ನ ಪಕ್ಷ BJPಗೆ ಸಹ ಹಣ ಹಂಚಿಕೆಯ ಬಗ್ಗೆ ನಂಬಿಕೆ ಇಲ್ಲವೇ ಇಲ್ಲ. ನನ್ನ ಮಗಳು BJP ಸೋಷಿಯಲ್ ಮೀಡಿಯಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾಳೆ, ದೆಹಲಿಯಿಂದ ಬಂದಿದ್ದ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ಲು, ರಾಜಾಜಿನಗರದಲ್ಲಿ ಯುವ ಮೋರ್ಚಾ ಪದಾಧಿಕಾರಿ ಯಶಸ್ ಕಚೇರಿ ಮಾಡ್ತಾ ಇದ್ಲು. ರಾಜಕೀಯಕ್ಕೋಸ್ಕರ ಹೆಣ್ಣು ಮಗಳ ತೇಜೋವಧೆ ಪ್ರಯತ್ನಕ್ಕೆ ಸುರೇಶ್ ಕುಮಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಾಜಿನಗರದಲ್ಲಿ BJP ವತಿಯಿಂದ ಅಕ್ರಮ ಹಣ ಹಂಚಿಕೆ ಆಗ್ತಾ ಇತ್ತು. ಈ ಕುರಿತು ನನ್ನ ಮಗಳನ್ನ ಪೊಲೀಸ್ ವಶಕ್ಕೆ ತಗೊಂಡಿದ್ದಾರೆ ಅಂತ ಇವತ್ತು ಭಾರಿ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಪ್ರಕಟ ಆಗ್ತಾ ಇದೆ. ಇದು 100ಕ್ಕೆ 100 ಅಪ್ಪಟ ಸುಳ್ಳು ಸುದ್ದಿ. ನಾನಾಗ್ಲಿ ನನ್ನ ಮಗಳಾಗ್ಲಿ ವಿಶೇಷವಾಗಿ ನನ್ನ ಪಕ್ಷವಾಗ್ಲಿ ಈ ರೀತಿ ಅಕ್ರಮ ಹಣ ಹಂಚುವಿಕೆಯಲ್ಲಿ ನಂಬಿಕೆಯನ್ನೂ ಇಲ್ಲ, ಆ ಕೆಲಸನ ಮಾಡಿಲ್ಲ, ಮಾಡೋದಿಲ್ಲ. ನನ್ನ ಮಗಳು BJPಯ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾತ್ರಗೊಳ್ತಾ ಇದ್ದಾಳೆ, ಭಾಗವಹಿಸ್ತಾ ಇದ್ದಾಳೆ. ಇವತ್ತು ಡೆಲ್ಲಿಯಿಂದ ಬಂದ ಒಂದು ಸೋಷಿಯಲ್ ಮೀಡಿಯಾ ತಂಡದೊಂದಿಗೆ ನಮ್ಮ BJPಯ ರಾಜಾಜಿನಗರ ಯುವ ಮೋರ್ಚಾ ಪದಾಧಿಕಾರಿ ಯಶಸ್ ಅವರ ಕಚೇರಿಯಲ್ಲಿ ಅವರು ಚರ್ಚಿಸ್ತಾ ಇದ್ರು. ಅಕ್ರಮ ಹಣ ಆಗಲಿ ಹಂಚುವಿಕೆ ಆಗಲಿ ಆಗಿಲ್ಲ, ಇದು ತಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಓರ್ವ ಹೆಣ್ಣು ಮಗಳ ತೇಜೋವಧೆ ಮಾಡ್ತಾ ಇರುವ ಒಂದು ದುಷ್ಟ ಪ್ರಯತ್ನ. ನನಗೆ ನಿಜವಾಗ್ಲೂ ಕೂಡ ವೇದನೆ ಆಗ್ತಾ ಇದೆ. ಒಬ್ಳು ಹೆಣ್ಣು ಮಗಳು ಅವಳ ಬಗ್ಗೆ ಈ ರೀತಿ ಎಲ್ಲ ಹಾಕಿ ಅವಳ ಹತ್ರ ಸ್ಪಷ್ಟೀಕರಣನೂ ಕೂಡ ತಗೊಳ್ದೇನೆ ಈ ರೀತಿ ಎಲ್ಲ ಕಡೆ ಹರಡ್ತಾ ಇರೋದು ಇದು ಒಳ್ಳೇದೇ. ಮತ್ತೆ ಡೆಲ್ಲಿಯಿಂದ ಒಬ್ರು ಬಂದಿದ್ದಾರೆ ನಮಗೆ ಹೆಲ್ಪ್ ಮಾಡಕ್ಕೆ. ನಾವು 3 ಜನ ಇಲ್ಲಿ ಕೂತಿದ್ವಿ. ನಾನು ಅದೊಂದು 2:53 ಅಷ್ಟೇ ಇಲ್ಲಿಗೆ ಬಂದೆ. ಒಂದು 10-15 ನಿಮಿಷದಲ್ಲಿ 4-5 ಜನ ಕಾಂಗ್ರೆಸ್ ಶಾಲ್ ಹಾಕೊಂಡು ನುಗ್ಗಿದ್ರು, ನಿನ್ನ ಬ್ಯಾಗಲ್ಲಿ ದುಡ್ಡಿದೆ ಅಂತ. ನಾನು ಹೇಳಿದೆ ಚೆಕ್ ಮಾಡಿಕೊಡಿ, ಅಷ್ಟೊಂದು ಕಾನ್ಫಿಡೆಂಟ್ ಆಗಿದೆ. ಚೆಕ್ ಮಾಡಿದ್ರು ಏನೂ ಸಿಗಲಿಲ್ಲ, ನಮಗೆ ಗೊತ್ತು ಎಲ್ಲಿ ಸಿಗತ್ತೆ ಅಂತ ಗೊತ್ತು ಅಂತ ಕೂಕೊಂಡು ಹೋದ್ರು. ನಾವು ಅಂದ್ಕೊಂಡ್ವಿ ಇಲ್ಲಿರೋದು ಸೇಫ್ ಅಲ್ಲ, ಹೊರಟ್ಬಿಡೋಣ ಅಂತ ಹೊರಡಕ್ಕೆ ಹೋದ್ವಿ. ಅಷ್ಟೊತ್ತಿಗೆ 50-60 ಜನ ಆಚೆ ಬಂದ್ಬಿಟ್ಟಿದ್ರು. ಧೈರ್ಯ ಬರಲಿಲ್ಲ ಸರ್, ಯಾಕೆ ನಾನು ಒಬ್ಳೇ ಇದ್ದೀನಿ, ನನ್ನ ಜೊತೆ ಇರೋರು ಆ ಡೆಲ್ಲಿ ಇರೋರಿಗೆ ಕನ್ನಡನೂ ಬರಲ್ಲ.
ಅವ್ರೇನೋ ಹೆದರ್ಕೊಬೇಡ. ಸೊ ನಾವು ಅದಕ್ಕೆ ಇಲ್ಲೇ ಕೂತ್ವಿ. ಅಷ್ಟೊತ್ತಿಗೆ ಕ್ರೌಡ್ ಇನ್ನೂ ಜಾಸ್ತಿ ಆಯಿತು. ಪೊಲೀಸ್ ಅವ್ರು ಬಂದರು, ಎಲ್ಲ ಚೆಕ್ ಮಾಡಿದ್ರು, ನಮ್ಮ ಬ್ಯಾಗ್ಗಳು ಚೆಕ್ ಮಾಡಿದ್ರು, ಅವ್ರಿಗೇನು ಸಿಗಲಿಲ್ಲ. ಅವ್ರು ಮಾಜರ್ ಮಾಡ್ಕೊಂಡು ಹೊರಟೋದ್ರು. ಅಷ್ಟೊತ್ತಿಗಿಂದ ಯಾರೋ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು, ನಿನ್ನ ಹೆಸರು ಟಿ ವಿಲಿ ಬರ್ತಿದ್ದೆ ನೋಡು ಅಂದರು. ಸುರೇಶ್ ಕುಮಾರ್ ಅವ್ರ ಪುತ್ರಿ ಡಾಕ್ಟರ್ ದಿಶಾ ಕಂತ ಕಂತೆ ದುಡ್ಡು ಎತ್ಕೊಂಡು ಹಂಚ್ತಾ ಇದ್ದಾರೆ. ಪ್ರೂಫ್ ಎಲ್ಲಿದೆ ಸರ್? ಸುಮ್ಮನೆ ಹಾಕಿದ್ರಿ ನೀವು. ನನ್ನ ಕರಿಯರ್ ಬಗ್ಗೆ ಏನೀಗ? ಈ ಮನೆ ನಿಮ್ಮ, ಈ ಆಫೀಸ್ ನಿಮ್ದೇನಾ ಸರ್? ನಾನ್ ಡಾಕ್ಟರ್ ಸರ್, ಬಿಲ್ಡರ್ ಆಫೀಸ್ ನಾನು ಯಾಕೆ ಇಟ್ಕೊಂತೀನಿ? ಇದೊಬ್ಬ ಬಿಜೆಪಿ ಕಾರ್ಯಕರ್ತಂದು. ನಮ್ಗೆ ಅಲ್ಲಿ ಜಾಗ ಇರಲಿಲ್ಲ, ನಮ್ಮ ಆಫೀಸ್ ಅಲ್ಲಿ ನಾವ್ ಇಲ್ಲಿಗೆ ಬಂದ್ವಿ ಅಷ್ಟೇ. ಏನು ಇಲ್ಲ, ನಮ್ದೇ ಇದಕ್ಕೆ ಸಂಬಂಧನೇ ಇಲ್ಲ. ಅವ್ರಗಳೇ ಮಾಡ್ಕೊಂಡ್ರು, ಕೆಟ್ಟ ಕೆಟ್ಟ ಸ್ಲೋಗನ್ಸ್ ಕೂತ್ಕೊಂಡ್ರು. ಪೊಲೀಸ್ ಅವ್ರ ಹಿಂದೆ ಅವರು ಬಂದ್ರು, ನಾನು ನೋಡಿದೆ, ಒಬ್ಬ ವಿಡಿಯೋ ತೆಗಿತಾ ಇದ್ದ. ಸೊ ನನಗೆ ಇಷ್ಟ ಆಗಲಿಲ್ಲ. ಯಾರು ನನ್ನ ವಿಡಿಯೋ ಯಾಕೆ ತೆಗಿಬೇಕು? ನೋಡಿದ್ರೆ ಏನೇ ನೋಡ್ತೀಯಾ, ಏನೇ ನೋಡ್ತೀಯಾ, ಅಷ್ಟರಿಯಾ ನಾನು ನಿನಗೆ ಅಂತ ನನಗೆ ಗದ್ರತ. ಸರಿ, ಇದು ಯಾಕೋ ಇಲ್ಲ ಅಂತ. ಅಷ್ಟಕ್ಕೆ ಟಿ ವಿ ನೋಡಿ ನಾನು ತುಂಬಾ ಅಪ್ಸೆಟ್ ಆದೆ. ಯಾಕಂದ್ರೆ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ಹೆಂಗೆಲ್ಲ ಟಿ ವಿ, ಅದು ನನ್ನ ಫೇಸ್ಬುಕ್ಕಿಂದ ನನ್ನ ಫೋಟೋಸ್ ಬೇರೆ ತೊಗೊಂಡ್ರು ನನ್ನ ಪರ್ಮಿಷನ್ನಿಂದ. ನನಗೆ ಇನ್ನೂ ತಲೆ ಕೆಟ್ಟೋಯ್ತು. ನಮ್ಮ ಡಾಕ್ಟರ್ಸ್ ಎಲ್ಲ ಫೋನ್ ಮಾಡಿದ್ರು, ನೀನು ಹಿಂಗೆ ಮಾಡಿರೋಕ್ಕೆ ಚಾನ್ಸ್ ಇಲ್ಲ, ಯಾಕೆ ಬರ್ತಿದೆ, ವೈ ಆರ್ಂಟ್ ಯು ಟಾಕಿಂಗ್ ಅಂತ. ನಾನು ಯಾರ ಹತ್ರ ಮಾತಾಡಲಿ? ನಂಗೆ ಯಾವುದು ಮೀಡಿಯಾ ಕಾಂಟ್ಯಾಕ್ಟೇ ಇಲ್ಲ. ಅಷ್ಟೊತ್ತಿಗೆ ಕೃಷ್ಣಮೂರ್ತಿ ಕಾಂಗ್ರೆಸ್ ಕಾರ್ಪೊರೇಟರ್ ನುಗ್ಗಿದ್ರು. ಏಯ್, ನೀನು ಬಿ ಜೆ ಪಿ ಏಜೆಂಟು, ನೀನು ಬಿ ಜೆ ಪಿ ಏಜೆಂಟ್ ಅಂತ ಕೂಗಕ್ಕೆ ಶುರು ಮಾಡಿದ್ರು. ಏನೇ ಏನೇ ನೋಡ್ತೀಯ, ಹೋಗಿ ಆಚೆ ಅಂದರು. ನಂಗೆ ಭಯ ಆಯಿತು ಆ ವ್ಯಕ್ತಿ ನೋಡಿ. ತುಂಬ ಕೇಳಿದ್ದೆ ಅವ್ರ ಬಗ್ಗೆ ಎಲ್ಲ. ಫೋನ್ ತೊಗೊಂಡೆ ನಮ್ಮ ತಂದೆಗೆ, ಫೋನ್ ಮಾಡೋಣ ಅಂತ. ನಂಗೆ ಭಯ ಆಗ್ತಿದೆ ಅಂತ ಬಂದರು, ನನ್ನ ಕೈ ಹೇಳಿದ್ರು, ಫೋನ್ ಕಿತ್ಕೊಳಕ್ಕೆ ಬಂದರು. ಹೊಡಿತಾನೆ ಇದ್ರು ಏನೋ, ಇವರೆಲ್ಲ ತಡೀದಿಲ್ಲ ಅಂದಿದ್ದಾರೆ. ಸೊ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಒಂದು ಹುಡುಗಿಯ ಮೇಲೆ ಎಲ್ಲರ ಮುಂದೆ ಹೊಡಿತಾರೆ, ಅದು ಪೊಲೀಸ್ ಅವ್ರ ಮುಂದೆ ಹೊಡಿಯಕ್ಕೆ ಬಂದರು. ಇಂಥವ್ರು ಇರೋದು ಏನಕ್ಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಈಗಲೂ ಯಾಕೆ ಆಗ್ತಿದೆ ಈ ಥರ, ನನ್ನ ಹೆಸರು ಯಾಕೆ ಬಂತು ನನಗೆ ಗೊತ್ತಿಲ್ಲ. ಆ ದುಡ್ಡಿಗೆ ನನಗೆ ಏನೂ ಸಂಬಂಧ ಇಲ್ಲ. ಯಾಕಂದ್ರೆ ನಾನು ಇಲ್ಲೇ ಕೂತಿದ್ದೀನಿ, ನನ್ನ ಕೆಲಸ ಮಾಡ್ಕೊತಾ ಇದ್ದೀನಿ. ನೀವು ಬಿ ಜೆ ಪಿ ರಾಜಾಜಿನಗರ ಅಂತ ಒಂದು ಪೇಜ್ ಇದೆ ಫೇಸ್ಬುಕ್ಕಲ್ಲಿ, ಓಪನ್ ಮಾಡಿ ನೋಡಿ, ಎವ್ರಿ 4 hours ನಾವು ಒಂದು ಪೋಸ್ಟ್ ಹಾಕ್ತಿದ್ದೀವಿ. ಅದೊಂದೇ ಕೆಲಸ ಮಾಡ್ತಿರೋದು ನಾವು. ಕಾಂಗ್ರೆಸ್ ಅವರು ನಿಮ್ಮ ಜೊತೆ ಏನು ಆರ್ಗ್ಯುಮೆಂಟ್ ಶುರು ಆಗುತ್ತೆ ಆ ಟೈಮಲ್ಲಿ, ನಿಮ್ಮ ಹತ್ರ ಕಟ್ಟಿಗಂತೆ ದುಡ್ಡು ಇತ್ತು ಅನ್ನುವಂಥದ್ದು, ಆ ದುಡ್ಡು ನಿಮ್ಗೆ ಇತ್ತ ಒಂದೊಳಗೆ ಇದ್ದದ್ದಾದ್ರೆ? ಇರಲಿಲ್ಲ, ಇರಲಿಲ್ಲ. ನನ್ನ ಬ್ಯಾಗಲ್ಲಿ ಇದ್ದಿದ್ದು ನನ್ನ ಲ್ಯಾಪ್ಟಾಪ್ ಚಾರ್ಜರ್, ನನ್ನ ಮೊಬೈಲ್ ಚಾರ್ಜರ್, ಇದೇ ಚಾರ್ಜರ್, ಇನ್ನೇನು ದುಡ್ಡು ಇರಲಿಲ್ಲ. ಈಗ ನಿಮ್ಮ ಮೇಲೆ ಏಕೋಚನದಲ್ಲಿ ಮಾತಾಡೋದಾಗ್ಲಿ, ಮತ್ತೆ ಆ ಮಿಸ್ ಬಿಹೇವಿಯರ್ ಮೀನ್ಸ್ ಮಾಡಿದಾಗ ನೀವೇನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನಾದರೂ? ಸರ್, ನನಗೆ ಗೊತ್ತಿಲ್ಲ ಸರ್ ಏನು ಮಾಡಬೇಕು ಅಂತ. ಈಗ ನನಗೆ ಈಗ ಫಸ್ಟ್ ನಂಗೆ ಭಯ ಆಗ್ತಿದೆ ನನ್ನ ಸೇಫ್ಟಿ ಬಗ್ಗೆ. ಯಾಕಂದ್ರೆ ಎಲ್ಲರ ಮುಂದೆ ಹಿಂಗೆ ಮಾಡೋರು, ನನ್ನ ಮನೆಗೆ ಈಗ ಒಬ್ಳೆ ಹೋಗ್ಬೇಕಾದ್ರೆ ಅಟ್ಯಾಕೂ ಮಾಡ್ಬೋದು ಇಂಥವ್ರು. ಯಾಕಂದ್ರೆ ಅವ್ರ ಬಿಹೇವಿಯರ್ ರೌಡಿಗಳ ಥರ ಇದೆ. ಯಾಕಂದ್ರೆ ಒಂದು ಹುಡುಗಿ ಈಗ ಇಲ್ಲಿ ಪೊಲೀಸ್ ಅವರು ನಿಂತಿದ್ರು, ಅವ್ರ ಎದುರುಗಡೆ ಹಂಗೆ ಹೊಡಿಯಕ್ಕೆ ಬರ್ತಾರೆ ಅಂಥವ್ರು ಕಾರ್ಪೊರೇಟರ್ ಕಾಂಗ್ರೆಸ್ ಈ ಏರಿಯಾದಲ್ಲಿ. ಡಾಕ್ಟರ್ ದಿಶಾ ಸುರೇಶ್ ಕುಮಾರ್ ಅವರು ಆಡಿರುವಂತಹ ಮಾತು ಏನಾಗ್ತಾ ಇದೆ ಅನ್ನೋದೇ ನನಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ನಾನು ಬಿ ಜೆ ಪಿ ಪಾರ್ಟಿಯ ಪರವಾಗಿ, ನನ್ನ ತಂದೆಯ ಪರವಾಗಿ ಸೋಷಿಯಲ್ ಮೀಡಿಯಾ ಕೆಲಸಗಳನ್ನು ಮಾಡ್ತಾ ಇದ್ದೆ ಅಷ್ಟೇ. ಏಕಾಏಕಿ ನುಗ್ಗಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ನೀವಿಲ್ಲಿ ದುಡ್ಡನ್ನು ಹಂಚ್ತಾ ಇದ್ದೀರಿ, ಹಣ ಹಂಚಿಕೆ ಮಾಡ್ತಾ ಇದ್ದೀರಿ ಅನ್ನುವಂತಹ ಆರೋಪ ಮಾಡ್ತಾರೆ, ಕೆಟ್ಟದಾಗಿ ವರ್ತಿಸ್ತಾರೆ. ಯಾರು ತಡೆಯದೇ ಹೋಗಿದ್ದಿದ್ರೆ ಏಟ್ ಕೂಡ ಹೊಡಿತಾ ಇದ್ರು ಅನ್ನುವಂತಹ ಆಪಾದನೆಯನ್ನು ಈಗ ಡಾಕ್ಟರ್ ದಿಶಾ ಸುರೇಶ್ ಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಹಣ ಹಂಚಿಕೆ ನಡೆದೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ರಾಜಾಜಿನಗರ ಬಿಜೆಪಿ ಅಭ್ಯರ್ಥಿಯಾದಂತಹ ಸುರೇಶ್ ಕುಮಾರ್ ಅವರ ಪುತ್ರಿ ದಿಶಾ ಸುರೇಶ್ ಕುಮಾರ್ ಅವರು ಹಣ ಹಂಚಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಹೈ ಡ್ರಾಮಾವೇ ನಡೆದು ಹೋಗಿದೆ. ಎಸ್, ಈಗ ಮಾತನಾಡೋಣ. ಸ್ವತಃ ಡಾಕ್ಟರ್ ದಿಶಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿಶಾ, ರಿಲ್ಯಾಕ್ಸ್ಡ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ವಲ್ಪ ಆಗಿದ್ದೀನಿ ಮೇಡಮ್. ಓಕೆ, ಏನಾಯಿತು, ಎಷ್ಟೊತ್ತಿಗೆ ಆದಂತಹ ಘಟನೆ ಇದು? ಮೇಡಮ್, ಇವತ್ತು 2 ಘಟನೆ ಆಯಿತು. ನಾನು ಅರೌಂಡ್ 2:53 ಅಷ್ಟೊತ್ತಿಗೆ ಈ ಆಫೀಸಿಗೆ ಬಂದೆ. ಇದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಆಫೀಸು. ಇದು ಅವರೊಬ್ಬ ಬಿಲ್ಡರು. ನಾವು ಸಂಡೆಯಿಂದ ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಿದ್ದೀವಿ. ಯಾಕಂದರೆ ನಮ್ಮ ತಂದೆ ಆಫೀಸಲ್ಲಿ ಜಾಗ ಇರಲಿಲ್ಲ, ಕಾರ್ಯಕರ್ತರು ತುಂಬ ಜನ ಇದ್ದರು. ಸೊ ನಾವು ಇಲ್ಲಿಗೆ ಬಂದ್ವಿ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ. ಇದು ಸೋಷಿಯಲ್ ಮೀಡಿಯಾ ಟೀಮ್. ಬೇಸಿಕಲಿ ನಾನು, ಒಬ್ಬ ವೆಬ್ ಡಿಸೈನರ್,
ಮತ್ತೆ ಡೆಲ್ಲಿಯಿಂದ ಒಬ್ರು ಬಂದಿದ್ದಾರೆ. ನಾವು ಮೂರು ಜನ ಬಂದು ಇಲ್ಲಿ ಕೂತ್ಕೊಂಡು ನಮ್ಮ ಕೆಲಸ ಮಾಡ್ಕೊತಾ ಇದ್ವಿ. ನಾನು ಕೂತ್ಕೊಂಡು ಒಂದು 5-10 ನಿಮಿಷ ಆಗಿಲ್ಲ, ಒಂದು 5-6 ಜನ ಕಾಂಗ್ರೆಸ್ದು ಶಾಲ್ ಹಾಕ್ಕೊಂಡು ಬಂದರು ಒಳಗೆ. ಬಂದುಬಿಟ್ಟು ನನ್ನ ಬ್ಯಾಗಲ್ಲಿ ದುಡ್ಡಿದೆ ಅಂತ, ನಿನ್ನ ಬ್ಯಾಗಲ್ಲಿ ದುಡ್ಡಿದೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ ನನ್ನ ಬ್ಯಾಗ್ ಚೆಕ್ ಮಾಡ್ಕೊಳ್ಳಿ ಅಂತ. ಬ್ಯಾಗ್ ಓಪನ್ ಮಾಡೆಲ್ಲ ನೋಡಿದ್ರು, ಅಲ್ಲಿ ಒಂದು ಲ್ಯಾಪ್ಟಾಪ್ ಚಾರ್ಜರ್ ಇತ್ತು, ಒಂದು ಫೋನ್ ಚಾರ್ಜರ್ ಇತ್ತು, ಇನ್ನೇನೂ ಇರಲಿಲ್ಲ. ಸೊ ಬೈಕೊಂಡು ಹೊಟ್ಟೋದ್ರು. ಓ ನಮಗೆ ಗೊತ್ತು ಏನು ಮಾಡಬೇಕು, ಎಲ್ಲಿ ದುಡ್ಡಿದೆ ಅಂತ ಗೊತ್ತು ಅಂತ ಹೇಳ್ಕೊಂಡು ಹೊಟ್ಟೋದ್ರು. ನಾವು ಇಲ್ಲಿರೋದು ಬೇಡ, ಇಟ್ ಇಸ್ ನಾಟ್ ಸೇಫ್ ಅಂತ ಅಂದ್ಕೊಂಡು ಹೊರಡೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಒಂದು 50-60 ಜನ ಸೇರಿಬಿಟ್ಟಿದ್ರು. ನಮಗೆ ಧೈರ್ಯ ಬರಲಿಲ್ಲ ಇಳಿಯೋಕ್ಕೆ ಅಷ್ಟು ಜನ ಇದ್ದಾಗ. ಸೊ ಒಳಗೆ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಪೊಲೀಸು ಎಲ್ಲರನ್ನು ಕರೆಸಿದ್ರು. ಅವರು ಬಂದರು, ಎಲ್ಲ ಚೆಕ್ ಮಾಡಿಕೊಂಡ್ರು, ಅವ್ರಿಗೇನೂ ಸಿಗಲಿಲ್ಲ. ಹೊಟ್ಟೋದ್ರು, ಮಾಜರೆಲ್ಲ ಬರ್ಕೊಂಡು ಹೊಟ್ಟೋದ್ರು. ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಕೃಷ್ಣಮೂರ್ತಿ ಕಾಂಗ್ರೆಸ್ ಕಾರ್ಪೊರೇಟರ್ ಎಂಟರ್ ಆದರು. ಎಂಟರ್ ಆಗಿಬಿಟ್ಟು ಕೆಟ್ಟ ಭಾಷೆಯಲ್ಲಿ ಕಿರ್ಚಾಡ್ಕೊಂಡು, ನೀನು ಬಿ ಜೆ ಪಿ ಏಜೆಂಟ್, ನಿನಗೇನು ಕೆಲಸ ಇಲ್ಲಿ, ಹೋಗು ಅಂತ ಇಬ್ಬರಿಗೆ, ಅದು ನನ್ನ ಜೊತೆ ಇದ್ದಿದ್ದ ಇಬ್ಬರಿಗೆ ಉಗಿದ್ರು. ನನ್ನ ಹತ್ರ ಬರೋಕ್ಕೆ ಬಂದರು. ನನಗೆ ಭಯ ಆಯಿತು ಅವ್ರ ಬಿಹೇವಿಯರು, ಅವ್ರು ಇರೋ ರೀತಿ ಆ್ಯಂಡ್ ಅವ್ರ ಬಗ್ಗೆ ಕೇಳಿರೋದು. ಸೊ ನಾನು ಫೋನ್ ತೊಗೊಂಡೆ, ನಮ್ಮ ತಂದೆ ಕಾಲ್ ಮಾಡೋಣ ಅಂತ. ಅಷ್ಟೊತ್ತಿಗೆ ಹತ್ರ ಓಡಿ ಬಂದು ನನ್ನ ಫೋನಿಂದ ಕೈಯಿಂದ ಫೋನ್ ಕಿತ್ಕೊಳಕ್ಕೆ ಬಂದು ಕೈಯೆಲ್ಲ ಎಳೆದಾಡಿ, ಮೇ ಬಿ ಹೊಡೆದೇ ಬಿಡ್ತಿದ್ರೋ ಏನೋ, ಇವರೆಲ್ಲ ತಿಳಿದಿಲ್ಲ ಅಂದಿದ್ರೆ, ಒಬ್ಬ ಕಾಂಗ್ರೆಸ್ದು ಕಾರ್ಪೊರೇಟರ್ ಆಗಿ ಎಲೆಕ್ಟೆಡ್ ಮೆಂಬರ್ ಆಗಿ ಈ ಥರ ಒಂದು ಹುಡುಗಿ ಬಗ್ಗೆ ಇನ್ ಫ್ರಂಟ್ ಆಫ್ ಪೊಲೀಸ್ ಬಿಹೇವ್ ಮಾಡಿದ್ದಿದೆಯಲ್ಲ, ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಹೂಲಿಗನ್ಸ್ ಆರ್ ದೇರ್ ಇನ್ ಕಾಂಗ್ರೆಸ್. ನನಗೀಗಲೂ ಭಯ ಆಗ್ತಿದೆ, ಏನಾಗ್ತಿದೆ, ಏನಾಗುತ್ತೆ, ನನಗೆ ಒಬ್ಳೆ ಏನಾದ್ರು ಹೋದರೆ ಏನಾದ್ರು ಮಾಡಿಬಿಡ್ತಾರಾ ಆ ಕೃಷ್ಣಮೂರ್ತಿಯವರು ಅಥವಾ ಬೇರೆ ಕಾಂಗ್ರೆಸ್ ಅವರು ಅಂತ ನಂಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಬ್ಯಾಗಲ್ಲಿ ಹಣ ಇರಲಿಲ್ಲ ನೋಡ್ಕೊಳ್ಳಿ ಅಂತ ನೀವು ಹೇಳಿದ್ರಿ, ನಿಮ್ಮ ಕಚೇರಿಯಲ್ಲಿ ಏನಾದರೂ ಹಣ ಇತ್ತ, ಆ ಆರೋಪವನ್ನು ಅವ್ರು ಮಾಡ್ತಾ ಇದ್ರಾ? ಸುಮ್ಮನೆ ಆರೋಪ ಯಾರು ಮಾಡ್ತಾರಾ ದಿಶಾ? ಅದು ನನ್ನ ಕಚೇರಿನೇ ಅಲ್ವಲ್ಲ ಮೇಡಮ್. ಮೇಡಮ್, ಫಸ್ಟ್ ಆಫ್ ಆಲ್ ಅದು ನನ್ನ ಕಚೇರಿ ಅಲ್ಲ. ನೀವು ಇದ್ದ ಬಿ ಜೆ ಪಿ ಕಚೇರಿ, ಸೊ ನೀವು ಸೋಷಿಯಲ್ ಮೀಡಿಯಾ ಕೆಲಸದಲ್ಲಿದ್ದೀರಿ, ಸೊ ಆ ಕಚೇರಿಯಲ್ಲಿ ಇಟ್ ಇಸ್ ನಾಟ್ ಬಿ ಜೆ ಪಿ ಕಚೇರಿ ಆಲ್ಸೋ, ಅದು ಬಿ ಜೆ ಪಿ ಕಚೇರಿನೂ ಅಲ್ಲ, ಇಟ್ಸ್ ಅ ಬಿಲ್ಡರ್ಸ್ ಆಫೀಸ್. ಎಂಟ್ರೆನ್ಸ್ ಅಲ್ಲಿ ಮಾತ್ರ ನಾವು ಸೋಫಾ ಮೇಲೆ ಕೂತಿದ್ವಿ, ಆಯ್ತಾ? ಇಲ್ಲಿ ಏನೂ ದುಡ್ಡಿರಲಿಲ್ಲ. ಅವ್ರು ಬಂದಾಗಲೇ ಇಡೀ ಅವ್ರೇನು ಹೇಳಿದ್ದು, ನಿನ್ನ ಬ್ಯಾಗಲ್ಲಿದೆ ದುಡ್ಡು ಅಂತಾನೆ ಬಂದಿದ್ದವರು. ಅದೇ ನಾನು ಬರೋದನ್ನೇ ಕಾಯ್ತಾ ಇದ್ರ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಕಾರ್ ಇಳಿದು ಬಂದು 10 ನಿಮಿಷದೊಳಗೆ ಎಲ್ಲರೂ ಬಂದರು ಅಂದರೆ ಅವ್ರುಗಳು, ಮೇ ಬಿ ದೇವರ್ ವಾಚಿಂಗ್ ಆರ್ ಫಾಲೋಯಿಂಗ್ ಮೀ. ಈಗ ಬಹುಶಃ ನೀವು ನೋಡಿರ್ತೀರಿ ಅಂತ ಭಾವಿಸ್ತೀನಿ ದಿಶಾ, ಅಲ್ಲಿ ಹಣ ಇದೆ, ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ಗೆ ಹಣ ಸಾಗಿಸ್ತಾ ಇದ್ದಾರೆ, ಆ ದೃಶ್ಯಗಳು ಎಲ್ಲಾ ಮೀಡಿಯಾದಲ್ಲೂ ಕೂಡ ಬಂದಿದೆ. ಇದಕ್ಕೆ ಏನ್ ಹೇಳ್ತೀರಿ, ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಅದ್ ನನಗೆ ಗೊತ್ತಿಲ್ವಲ್ಲ ಮೇಡಮ್. ಮೇಡಮ್, ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕಾಂಗ್ರೆಸ್ ಅವರು ಕಿಟಕಿಯಿಂದ ಎಲ್ಲ ಒಳಗೆ ಅವರೇ ನುಗ್ಗಿದ್ದಾರೆ, ಅವರೇ ಸಾಕ್ಸಿರ್ಬೋದಲ್ಲ ವಿಡಿಯೋ ತೆಗಿಯಕ್ಕೆ. ವೇರ್ ಇಸ್ ದ ಪ್ರೂಫ್ ದಟ್ ನಾನು ಮಾಡಿದ್ದೀನಿ ಅಂತ? ಎಲ್ಲ ನ್ಯೂಸ್ ಚಾನೆಲ್ ಅಲ್ಲೂ ಮೂಟೆಗಟ್ಟಲೆ ಸುರೇಶ್ ಕುಮಾರ್ ಪುತ್ರಿ ಅಂತ ಹಾಕ್ಬಿಟ್ರು. ಹೆಂಗ್ ಹಾಕಿದ್ರು, ಏನಾದ್ರೂ ಪ್ರೂಫ್ ಇದೆಯಾ? ಒಬ್ರು ಕ್ಲಾರಿಫಿಕೇಶನ್ ಕೇಳಲಿಲ್ಲ. ಐ ಆಮ್ ಅ ಡಾಕ್ಟರ್, ಈಗ ನನ್ನ ಕರಿಯರ್ ಪ್ರಶ್ನೆ ಏನ್ ಹೇಳಿ ಈ ತರ ಸುಳ್ಳು ಸುದ್ದಿ ಹಾಕ್ಬಿಟ್ರೆ? ಎಸ್, ಅವ್ರು ಆ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಏಕಾಏಕಿ ನುಗ್ಬಿಟ್ಟು ಬಂದು ದುಡ್ಡು ಹಂಚ್ತಾ ಇದ್ದೀರಿ ಅಂತ ಆರೋಪ ಮಾಡೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ ದಿಶಾ? ಮೇಡಮ್, ನಮ್ಮ ತಂದೆ ಎಷ್ಟು ಕ್ಲೀನ್ ಹ್ಯಾಂಡ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವ್ರಿಗೆ ನಾನು ಒಬ್ಳೆ ಮಗಳು, ಆ್ಯಂಡ್ ಐ ಆಮ್ ಹಿಸ್ ವೀಕ್ ಪಾಯಿಂಟ್ ಅಂತಲೂ ಗೊತ್ತು. ಸೊ ಮಗಳನ್ನ ಆರೋಪ ಮಾಡೋಣ, ಎಲೆಕ್ಷನ್ ಅಷ್ಟೊತ್ತಿಗೆ ಕುಗ್ಗ ಹೋಗ್ತಾರೆ ಸುರೇಶ್ ಕುಮಾರ್ ಅಂತಾನೆ ಮಾಡಿರ್ಬೋದಲ್ವಾ ಕಾಂಗ್ರೆಸ್ಸು? ಸಿ, ಕ್ರಿಮಿನಲ್ಸು, ಹೂಲಿಗನ್ಸ್ ಮೆಂಟಾಲಿಟಿ, ಅವ್ರದ್ದು ಮೆಂಟಲ್ ಹೆಲ್ತ್ ಹೆಂಗಿದೆ ನನಗೆ ಗೊತ್ತಿಲ್ಲ, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ. ಅವರೇ ಮಾಡಿರ್ಬೋದಲ್ಲ ಇಷ್ಟುನು. ಈಗ ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಅದನ್ನ ನೋಡಿ ನಮ್ಮ ತಂದೆನೂ ಡಿಸ್ಟರ್ಬ್ ಆಗಿರ್ಬೋದಲ್ವಾ? ಎಸ್ ದಿಶಾ, ಇನ್ನೊಂದು ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ, ಸುವರ್ಣ ನ್ಯೂಸ್ ಎಲ್ಲಿಯೂ ಕೂಡ ಹಾಕಲಿಲ್ಲ ದಿಶಾ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಸುರೇಶ್ ಕುಮಾರ್ ಅವರು ಹಣ ಹಂಚ್ತಾ ಇದ್ದಾರೆ, ದಿಶಾ ಅವರು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸುದ್ದಿಯನ್ನು ನಾವು ಕೊಟ್ಟೇ ಇಲ್ಲ. ಅದನ್ನು ನಾನು ನಿಮಗೆ ಫಸ್ಟ್ಗೆ ಕ್ಲಿಯರ್ ಮಾಡಿಬಿಡ್ತೀನಿ, ಯಾಕಂದರೆ ಎಲ್ಲ ಮೀಡಿಯಾದವರು ಕೂಡ ನನ್ನನ್ನು ಕೇಳದೆ ವಿಷಯವನ್ನು ಕೊಟ್ಟಿದ್ದೀರಿ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್. ಎಸ್ ದಿಶಾ 1 ನಿಮಿಷ ನನಗೆ. ಎಸ್, ಇದು ಸುರೇಶ್ ಕುಮಾರ್ ಅವರ ಪುತ್ರಿ ದಿಶಾ ಅವರ ಮಾತುಗಳು.
ಹಣ ಹಂಚಿಕೆ ಅನ್ನುವಂತಹ ಒಂದು ಹೈಡ್ರಾಮಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಗಿರುವಂಥದ್ದು. ನಾನಾಗಲಿ ನನ್ನ ತಂದೆ ಆಗಲಿ ಹಣ ಹಂಚಿಕೆ ಇಲ್ಲಿವರೆಗೂ ಮಾಡಿಲ್ಲ, ಮುಂದೆಯೂ ಕೂಡ ಮಾಡುವಂಥದ್ದು ಸನ್ನಿವೇಶ ನಮಗೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದು ಕೇವಲ ರಾಜಕೀಯವಾಗಿ ಮಾಡೋದಕ್ಕೋಸ್ಕರ, ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ದಿಶಾ ಸುರೇಶ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು.